ಜಯಲಕ್ಷ್ಮಿ, ಜಯಲಕ್ಷ್ಮಿ ಬಂದೆ ಮೊರೆ. ತರಕಾರಿ ಏನೇನಿದೆಯಮ್ಮ? ಎಲ್ಲ ಇದೆ ಮೊರೆ, ನಿಮ್ಗೆ ಏನ್ ಬೇಕು ಅಂತ ಹೇಳಿ. ಜನಾರ್ದನ್ ಅಂಕಲ್ ಬರ್ತಿದ್ದಾರೆ, ಎಲ್ಲಾ ತರಕಾರಿ ಹಾಕಿ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡಿಡು. ಸರಿ ಅಮ್ಮರೇ. ಓ ಅಂಕಲ್, ನಿಮ್ ವಿಷಯನೇ ಹೇಳ್ತಿದ್ದೆ, ನೀವೇ ಬಂದ್ರಿ. ಏನಮ್ಮ ಅನುರಾಧ? ಅಂಕಲ್, ನನ್ನ ಹೆಸರು ಅನುರಾಧ ಅಲ್ಲ, ಅನಸೂಯ. ಓ ಹಾಳ ಮರು, ಒಂದ್ಸರಿ ಹೇಳಿ. ಅನಸೂಯ. ಕರೆಕ್ಟ್. ಸರಿಯಾ? ಬನ್ನಿ ಅಂಕಲ್, ಕೂತ್ಕೊಳ್ಳಿ. ಏನಮ್ಮ, ಏನೋ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದೆ. ಹೌದು ಅಂಕಲ್, ಸ್ಕೂಲ್ ವಿಷಯ ಏನೋ ಮಾತಾಡ್ಬೇಕಿತ್ತು. ಅದೇ ಭಾಷಾ ನೀತಿಗೆ ಸಂಬಂಧಪಟ್ಟ ವಿಷಯ ತಾನೆ. ನಮ್ ಸ್ಕೂಲ್ ದಶಮಾನೋತ್ಸವ ಸಂಬಂಧಪಟ್ಟ ಹಾಗೆ ನಿಮ್ ಹತ್ರ ಮಾತಾಡ್ಬೇಕಿತ್ತು, ಅದಕ್ಕೆ ಫೋನ್ ಮಾಡಿ ಬರಕ್ ಹೇಳ್ದೆ. ಏನು, ನಮ್ ಹೊಸ ಸ್ಕೂಲ್ ಪ್ರಾರಂಭ ಆಗಲು 10 ವರ್ಷ ಆಗೋಯ್ತಾ? ಹೌದು ಅಂಕಲ್, ನವೆಂಬರ್ಗೆ 10 ವರ್ಷ ತುಂಬುತ್ತೆ. ಇದೇ ಸಂದರ್ಭದಲ್ಲಿ ನಮ್ ನಮ್ರತಾ. ಅಂಕಲ್, ಅವಳು ನಮ್ರತಾ ಅಲ್ಲ, ನರ್ಮದಾ. ಓ ಅದೇನಮ್ಮ, ನರ್ಮದಾ ಟ್ರೂಪ್ ನಿಂದ ಒಂದು ಭರ್ಜರಿ ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ ಅನ್ಕೋತೀರಿ? ಅದೆಲ್ಲ ಏನು ಬೇಡಿ ಅಂಕಲ್, ಸಿಂಡ್ರೆಲೆನೋ ಕಿಂದರಿ ಜೋಗಿನೋ ಯಾವ್ದಾದ್ರು ಒಂದು ನೃತ್ಯ ರೂಪಕ ಮಾಡಿಸ್ಬಿಡು ಅಂತ ಇವ್ರು ಹೇಳಿದ್ರು. ಅದೆಲ್ಲ ಕಲ್ಚರಲ್ ಇವೆಂಟ್ ಆಗುತ್ತೆ. ಈಗ ದಶಮಾನೋತ್ಸವ ಅಂತ ಒಂದು ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿ ಮುಗಿಸ್ಬಿಡ್ಬೋದು ಅಂಕಲ್, ಅದರಿಂದ ಏನ್ ಸಾಧಿಸ್ದಂಗೆ ಆಗುತ್ತೆ? ಈ ದಶಮಾನೋತ್ಸವ ಅಂದ್ರೆ ಒಂದು ಮೆಮೊರಬಲ್ ಇವೆಂಟ್ ಆಗಿರ್ಬೇಕು, ಅದಕ್ಕೆ ಪರ್ಮನೆಂಟ್ ಆಗಿ ಉಳಿಯುವಂತ ಕೆಲಸಗಳನ್ನ ನಾನು ಮಾಡಬೇಕು ಅಂತ ಅನ್ಕೊಂಡೆ. ವೆರಿ ಗುಡ್, ವೆರಿ ಗುಡ್, ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆಯಮ್ಮ. ಮುಂದೆ ಹೇಳು. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸ್ಕೂಲಿಗೆ ಸೇರ್ಕೊಂಡ ಹಾಗೆ 75 ಎಕರೆ ಲ್ಯಾಂಡ್ ಇದೆ. ಆ ಲ್ಯಾಂಡು ಟ್ರಸ್ಟ್ಗೆ ಸೇರಿದ್ದೆ, ಅದಕ್ಕೆ ಈಗ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಅದನ್ನು ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ನಮ್ಮ ಲ್ಯಾಂಡ್ನ ಟ್ರಸ್ಟ್ ಪಾಸ್ ಮಾಡೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆ ದಶಮಾನೋತ್ಸವದ ನೆನಪಿನಲ್ಲಿ ಒಂದಷ್ಟು ಬಿಲ್ಡಿಂಗ್ ಕಟ್ಸಿದ್ರೆ ಹೇಗೆ ಅಂತ. ಹೇಗೂ ನಮ್ಮ ಹೈಸ್ಕೂಲು ರೆಂಟಲ್ ಬಿಲ್ಡಿಂಗಲ್ಲೇ ನಡೀತಾ ಇದೆ, ಅದನ್ನು ಇಲ್ಲಿ ಶಿಫ್ಟ್ ಮಾಡ್ಬೋದಲ್ವಾ? ಜಯಲಕ್ಷ್ಮಿ, ತಿಂಡಿ ಆಯ್ತಾ? ಒಂದು ಸ್ಕೂಲ್ ಬಿಲ್ಡಿಂಗು, ಒಂದು ಅಡ್ಮಿನಿಸ್ಟ್ರೇಷನ್ ಹಾಲು, ಹಾಗೆ ಒಂದು ಲೈಬ್ರರಿ, ಒಂದು ಹಾಸ್ಟೆಲ್ ಬಿಲ್ಡಿಂಗು, ಇಷ್ಟನ್ನು ಕಟ್ಟಿಸ್ಬಿಟ್ರೆ ಮುಂದೆ ಪಿ ಯು ಕಾಲೇಜ್ಗೆ ಮತ್ತು ವೆಕೇಷನಲ್ ಕೋರ್ಸಸ್ಸು, ಪ್ರೊಫೆಷನಲ್ ಕೋರ್ಸಸ್ಗೆಲ್ಲ ಸುಲಭ ಆಗುತ್ತಲ್ಲ ಅಂಕಲ್. ಅದಕ್ಕೆ ಹಾಗೆ ನಮ್ಮ ಟ್ರಸ್ಟಿಗೆ ಸೇರಿದಂಥ ಲ್ಯಾಂಡ್ನ ಬೇರೆ ಯಾರೋ ಎನ್ಕ್ರೋಚ್ ಮಾಡ್ಕೋಬಾರ್ದಲ್ಲ, ಆ ಭಯನೂ ಇರೋದಿಲ್ಲ. ಯೋಜನೆ ಏನೋ ಚೆನ್ನಾಗಿದೆ, ಆದರೆ ಅದಕ್ಕೆ ಬೇಕಾದಷ್ಟು ಹಣ ನಮ್ಮ ಹತ್ರ ಇಲ್ವಲ್ಲ? ಹ್ಞೂ, ಅಷ್ಟೊಂದು ಹಣ ನಮ್ಮ ಹತ್ರ ಇಲ್ಲ, ಅದಕ್ಕೆ ಬ್ಯಾಂಕಿಂದ ಲೋನ್ ತಗೊಳ್ಳೋಣ ಅನ್ಕೊಂಡಿದ್ದೀನಿ ಅಂಕಲ್. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಏನಮ್ಮ? ಲೋನಿಗೆ ಬೇಕಾದಂತ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನೂ ರೆಡಿ ಮಾಡ್ಕೊಳ್ಳಿ ಅಂಕಲ್. ಹೌದು, ಈಗ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಯಾರ ಹತ್ರ ಇದೆ? ಗುರುಜಿ ಅವ್ರ ಹತ್ರ ಇದೆ, ನಾನು ಬೇಕಾದ್ರೆ ತಗೊಂಡ್ಬರ್ತೀನಿ. ಗುರುಜಿ ಅವ್ರಿಗೆ ಈ ವಿಷಯ ಹೇಳಿದ್ದೀನಮ್ಮ? ಇಲ್ಲ ಅಂಕಲ್, ಮೆಂಟಲಿ ನಾನು ಮೊದಲು ಪ್ರಿಪೇರ್ ಆದಮೇಲೆ ಹೇಳೋಣ ಅಂತ ಅನ್ಕೊಂಡೆ. ಇಂಥ ಒಳ್ಳೆ ಕೆಲಸ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ ಅಂದ್ರೆ ಅವ್ರು ಯಾಕೆ ಬೇಡ ಅಂತಾರೆ ಹೇಳಿ? ಸರಿ, ಒಳ್ಳೆ ಉದ್ದೇಶಕ್ಕಾಗಿ ಮಾಡೋ ಕೆಲಸಕ್ಕೆ ನಾನು ಯಾವಾಗಮ್ಮ ನಿನ್ನ ಜೊತೆ ಇರಲ್ಲ ಅಂತ ಹೇಳಿದ್ದೀನಿ. ಮೊದಲು ಗುರುಜಿಯವ್ರ ಹತ್ರ ಆ ಲ್ಯಾಂಡಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನ ತಗೋ, ಆಮೇಲೆ ಫೈಲ್ ಡೆವಲಪ್ ಮಾಡೋಣ. ಓಕೆ? ನೀವು ಇಷ್ಟು ಹೇಳಿದ್ರೆ ನನಗೆ ಎಷ್ಟೋ ನೆಮ್ಮದಿ ಆಯಿತು ಅಂಕಲ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ಕೆಲಸ ಇತ್ತು, ಒಂದಾದ್ಮೇಲೆ
ಮೇಲೆ ಒಂದು ಮಾಡ್ಕೊಂಡು ಬರ್ತಾ ಇದ್ದೀನಿ ಹೊರತು ನಿಮ್ಮಿಂದ ತಲೆ ತಪ್ಪಿಸ್ಕೊಂಡು ಏನು ತಿರುಗ್ತಾ ಇಲ್ಲ. ಒಂದು ಮಾತಾಡಿದ್ರೆ ಹತ್ತು ಮಾತಾಡ್ತಾಳೆ, ಹೆಸರಿಗೆ ಮಾತ್ರ ಗುಮ್ಮನ್ ಗುಸ್ತಿ. ಕ್ಲೀನ್ ಮಾಡ್ಬೇಕಾಗಿರೋದು ಮನೇಲಿ ಬಿದ್ದಿರೋ ಕಸನಲ್ಲ, ಮನ್ಸಲ್ಲಿ ಬಿದ್ದಿರೋ ಕಸನ. ಏನೋ ಗೊತ್ತಾಯ್ತಾ ಏನ್ ಹೇಳ್ತಾ ಇದ್ದೀರತ್ತೆ? ನನ್ನ ಮನ್ಸಲ್ಲಿ ಅಂತ ಕಲ್ಮಶ ನೀವೇನ್ ಕಂಡ್ರಿ? ಹೇಳ್ತೀನಿ ಹೇಳ್ತೀನಿ ತಾಯಿ, ಎಲ್ಲ ಹೇಳೋ ಟೈಮ್ ಬಂದಿದೆ. ಸೊಂಟಕ್ಕೆ ಸೆರಗ್ ಸಿಕ್ಸಿ ಕೈಯಲ್ಲಿ ಪೊರ್ಕೆ ಹಿಡ್ಕೊಂಡು ಈ ಮನೆನ ಒಂದ್ ತುದಿಯಿಂದ ನಾನು ಕ್ಲೀನ್ ಮಾಡ್ಕೊಂಡು ಬರದೇ ಇದ್ರೆ ಈ ಮನೆ ಮೂರಾ ಬಟ್ಟೆ ಆಗೋಗುತ್ತೆ. ಎಲ್ಲಿ ನಿಮ್ ಗಂಡ? ರೂಮಲ್ಲಿ ಮಲಗಿದ್ದಾರೆ. ಗೊತ್ತಾಯ್ತಾ ಅನಿಷ್ಟ ಎಲ್ಲಿದೆ ಅಂತ? ದುಡಿಯೋ ಗಂಡ್ಸು ಹಗ್ಲಲ್ಲಿ ರಗ್ ಹೊತ್ಕೊಂಡು ಮಲಗಿದ್ರೆ ಈ ಮನೆಗೆ ದರಿದ್ರ ಮೆಟ್ಕೊಳ್ಳದೆ ಇನ್ನೇನು ಲಕಲಕ ಅಂತ ಹೊಳಿತದ? ಮನೆ ಹೆಂಗ್ಸು ನೀನು, ಗಂಡ ಅನ್ನೋ ಎತ್ತಿನ ಮೂಗ್ದಾರನ ನಿನ್ ಕೈಯಲ್ಲಿ ಇಟ್ಕೋಬೇಕು. ಹಗ್ಗ ಜಗ್ಗಿದ್ರೆ ಗಂಡನು ಜಗ್ಬೇಕು. ಏನೋ ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ಮಲಗಿದ್ದಾರೆ ಅಂತ ತಣ್ಣಗೆ ಹೇಳಿದ್ರೆ ಹೆಂಗೆ? ಏನಾಗಿದೆ ನಿನಗೆ? ಎದ್ದು ಬಾ ಆಚೆಗೆ. ಏನಮ್ಮ ನೀನು, ನಾನು ಏನು ಮಾಡಿದ್ರೆ ಬೊಬ್ಬೆ ಹಾಕ್ತಿರ್ತೀಯ? ಹಾಳಾಗಿ ಹೋಗ್ಲಿ, ಯಾರು ಸವಾಸ ಬೇಡ ಅಂತ ಮಲಗಿದ್ರೆ ಅದಕ್ಕೂ ಕಲ್ಲು ಹಾಕ್ತೀಯ? ಕಲ್ಲು ಹಾಕ್ತಿರೋದು ನಾನಲ್ವೋ? ನಿನ್ನ ಕಾಲ ಮೇಲೆ ನೀನೇ ಕಲ್ಲು ಎಳ್ಕೊತಾ ಇದೆಯಾ? ಸಾಲದ್ದಕ್ಕೆ ನಮ್ಮ ತಲೆಗೂ ಕಲ್ಲು ಚಪ್ಪಲಿ ಎಳಿತಾ ಇದೆಯಾ? ಮೂಲೆಯಲ್ಲಿರೋದನ್ನ ಕೈಗೆ ತಗೊಳ್ಳೋವರೆಗೆ ನೀನೂ ಉದ್ಧಾರ ಆಗೋದಿಲ್ಲ, ನಮ್ಮನ್ನು ಉದ್ಧಾರ ಆಗಕ್ಕೆ ಬಿಡೋದಿಲ್ಲ. ಎದ್ದು ಬಾ ಆಚೆಗೆ. ಬರ್ತಿರೋದು ಇದೆಲ್ಲ ಆಗಿರೋದು ನಿಮ್ಮಿಂದಾನೆ. ಕುರುಡು ಕುದುರೆ ಸವಾರ ಇದ್ರೆ ಲಂಗು ಲಗಾಮಿಲ್ದೆ ಓಡತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ರಿಪೇರಿ ಕೆಲಸ ಆರಂಭ ಆಗ್ಬೇಕಾಗಿರೋದು ನಿಮ್ಮಿಂದಾನೆ. ಏನೋ ಗೊತ್ತಾಯ್ತಾ? ಸ್ವಲ್ಪ ಸುಮ್ಮನೆ ಇದ್ದೀಯಾ? ಕಿವಿ ಹಿಡಿದು ಬುದ್ಧಿ ಹೇಳೋದಕ್ಕೆ ನಿನ್ನ ಮಗ ಏನು ಸಣ್ಣ ಮಗು ಅಲ್ಲ. ಕೈ ಹಿಡಿದ ಹೆಂಡತಿಗೆ ಕೇಳಿದ್ರೆ ಹೇಳೋದಿಲ್ಲ, ಇನ್ನು ನನ್ನ ಮಾತು ಕೇಳ್ತಾನ? ಕೇಳೋ ರೀತಿಯಲ್ಲಿ ಕೇಳಿದ್ರೆ ಎಲ್ಲ ಹೇಳ್ತಾನೆ. ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕತೆ ಇದು ಅಂತ ಮಕ್ಳಿಗೆ ಪಾಠ ಹೇಳ್ದಂಗೆ ಹೇಳಿದ್ರೆ ಎಲ್ರಿ ಬಾಯಿ ಬಿಡ್ತಾನೆ? ಲೋ ಸುರೇಶ, ಚೆನ್ನೈಗೆ ಹೋಗಿ ನೀನು ಸಾಧಿಸ್ಕೊಂಡು ಬಂದಿರೋದು ಏನು ಅನ್ನೋದನ್ನು ಒಂದೇ ಒಂದು ಮಾತಲ್ಲಿ ಹೇಳ್ಬಿಡು. ನಾವು ಉಳುಕ್ತೀವೋ ಹೇಳ್ತೀವೋ ಅಷ್ಟೇ. ಏನೋ ಗೊತ್ತಾಯ್ತಾ? ಸುಳ್ಳು ಬೊಗಳಿದ್ದೇನಾದರೂ ಗೊತ್ತಾದರೆ ನಾಲ್ಗೆ ಹಂಗೆ ಅಡ್ಡಡ್ಡ ಕೀಳ್ಬಿಡ್ತೀನಿ. ನಿಮ್ಮ ಮನೆ ಬಗ್ಗೆ ಯಾರ ಮೇಲೂ ನನಗೆ ವ್ಯಾಮೋಹ ಇಲ್ಲ. ಮತ್ತೆ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಇದೆಲ್ಲ ರಾತ್ರಿ ಕಳೆದು ಬೆಳಕು ಹರಿಯೋದ್ರಲ್ಲಿ ಆಗುವಂಥದ್ದಲ್ಲ.
ಅವ್ರು ಚೆನ್ನಾಗಿ ಯಾಕೆ ಹೋದ್ರು, ಅಲ್ಲಿ ಏನ್ ನಡೀತು ಅಂತ ಅದ್ರದೇ ಭಾಷೆಯಲ್ಲಿ ಹೇಳಿದ್ರೆ ಅದ್ ನಮ್ಗೆ ಅರ್ಥ ಆಗಲ್ಲ. ಭರವಸೆ ಹಿಡಿಯತ್ತೆ. ಇಷ್ಟಕ್ಕೂ ಅವರು ಈ ಮನೆ ಮಗ, ಇದ್ರ ಉತ್ತರಾಧಿಕಾರಿ. ಇವನು ಉತ್ತರಾಧಿಕಾರಿ, ನೀನು ಸತಿ ಪರಮೇಶ್ವರಿ. ದುಡಿಯೋ ಸತೆ ಮನೆಗೆ ಬೇಡ. ಕೈಯಲ್ಲಿ ಕಾಸಿದ್ರೆ ಮನೆನ ತಪ್ಪ ತಪ್ಪ ಅಂತ ಕುಣಿಸ್ತಾಳೆ ಅಂದೆ. ಕಾಸಿಲ್ಲೇ ಇರುತ್ತೆ, ಬಂದ ಸಮಾಧಾನ ನನ್ನ ಕೈಗೆ ತಂದು ಕೊಡ್ತಾರಲ್ಲ. ಕಂತಕ್ಕೆ ತಕ್ಕ ಬಂತೆ. ಗಂಡ ಮಹಾನ್ ಸುಳ್ಳ, ಹೆಂಡತಿ ಕಳ್ಳಿ. ಬರೋ ಸಂಬಳನೇ ಒಂದು, ಮನೆಗೆ ತಂದು ಕೊಡೋ ಸಂಬಳನೇ ಇನ್ನೊಂದು. ಬರೋ ಸಂಬಳ ಎಲ್ಲ ಪೂರ್ತಿ ನಮ್ಮ ಕೈಯಲ್ಲಿ ಕೊಟ್ಟು ನಾವು ಕೊಡೋ ಬಸ್ ಚಾರ್ಜ್ ಜೀವನ ನಡೆಸಂಗೆ ಇದ್ದಿದ್ರೆ ಈ ಸುರೇಶ ಹೆಜ್ಜೆಗೂ ಚೆನ್ನೈ ಹೋಗ್ಬರಕ್ಕೆ ಆಗ್ತಿತ್ತ? ಗಡ್ಡ ಸೇರ್ಕೊಳ್ಳಕ್ಕೆ ಬ್ಲೇಡ್ ಗತಿ ಇಲ್ಲದೆ ಇರೋ ಇವನು ಮೂರು ದಿನಕ್ಕೂ ಚೆನ್ನೈ ಹೋಗಿ ಬರ್ತಾನೆ ಅಂದ್ರೆ ಅದ್ರ ಹಿಂದೆ ಇರೋ ಮಹಾತಾಯಿ ಇವಳೆ ಅಂತ ನಿಮ್ ತಲೆಗೆ ಯಾಕೆ ಹೋಗ್ತಿಲ್ಲ? ಏನೋ ನಾನೇನ್ ಮಾಡ್ಲಿ ಅತ್ತೆ, ಅವ್ರು ಚೆನ್ನೈಗೆ ಹೋಗುವಾಗ ಹೋಗ್ಬೇಡ ಅಂತ ಅವ್ರ ಕಾಲು ಹಿಡ್ತಿದ್ದೀನಿ. ಹೋಗ್ಲಿ, ಹೋಗ್ ಬಂದ್ಮೇಲೆ ಅಲ್ಲಿ ಏನ್ ನಡೀತು ಅಂತ ಕೇಳಿದ್ದೀನಿ. ಅದಕ್ಕೆ ಅವರು ನಿಂಗೇನು ಅರ್ಥ ಆಗಲ್ಲ, ಸ್ವಲ್ಪ ತಾಳ್ಮೆಯಿಂದ ಕಾಯಿ, ಈ ಮನೆ ಬಣ್ಣನೇ ಬದಲಾಯಿಸ್ಬಿಡ್ತೀನಿ ಅಂದ್ರು. ನೀನ್ ನಂಬ್ದೆ. ಇದಕ್ ಮೂಲ ಕಾರಣ ನಿನ್ನಲ್ಲಿರೋ ಪಾಪದ ಹಣ ಕಣೆ. ಏನೋ ಗೊತ್ತಾಯ್ತಾ? ನೋವಿಂದನೇ ಈ ಮಾತನ್ನ ಹೇಳ್ತಾ ಇದ್ದೀನಿ ಸರಸ್ವತಿ. ಮನೆ ಸೊಸೆಂದಿರು ಸ್ವೇಚ್ಛಾಚಾರಿಗಳಾಗ್ಬಾರ್ದು ಅಂತಲೇ ದುಡಿಯೋ ಕೈಗಳನ್ನ ಬಿಗಿ ಮಾಡೋದು. ಅವ್ರ ಸಂಪಾದನೆಯಿಂದ ಬದುಕಬೇಕು ಅಂತ ಅಲ್ಲ, ನೀನು ಕೈ ಸಡ್ಲ ಮಾಡಿದ್ದಕ್ಕೆ ಏನೆಲ್ಲ ಅನಾಹುತ ಆಗ್ತಿದೆ ಅಂತ ನೀನೆ ನೋಡ್ತಿದ್ಯಲ್ಲ. ಈ ನಿನ್ನ ಗಂಡ ಎಲ್ಲಿಗೆ ಹೋಗ್ತಾನೆ, ಎಲ್ಲಿಂದ ಬರ್ತಾನೆ, ಯಾವುದು ನಿನಗೆ ಗೊತ್ತಿಲ್ಲ. ನೀನು ಅವನಿಗೆ ದುಡ್ಡು ಕೊಡದೆ ಇದ್ದಿದ್ರೆ ಅವನು ಎಲ್ಲಿ ಹೋಗಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಏನು ಗೊತ್ತಾಯ್ತಾ? ಈ ಮಾತಿನ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೋಡು ಸರಸ್ವತಿ, ನಿನ್ ಸಂಸಾರನ ನಿನ್ ಕೈಯಾರೆ ನೀನೇ ಹಾಳು ಮಾಡ್ಕೋತಾ ಇದೀಯ. ಇದಕ್ಕೆ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ. ಅದಕ್ಕೆ ನಾನೇ ಒಂದು ನಿರ್ಧಾರಕ್ಕೆ ಬರ್ಬೇಕು ಅಂತಿದ್ದೀನಿ. ಬರ್ತೀನಿ. ಮಾಡ್ಕೊಳ್ತೀಯ ನೀನು? ಸ್ವಲ್ಪ ಎಲ್ಲರೂ ತಾಳ್ಮೆಯಿಂದ ಯೋಚನೆ ಮಾಡ್ಬೇಕು. ಸ್ವಲ್ಪ ಬುದ್ಧಿಕಿದ್ದೀಯಾ ನಿಮಗೆ? ಸಮಾಧಾನ ಮಾಡ್ಕೊ. ನಮಸ್ಕಾರ ಸರ್. ಅದು ಅನಸೂಯ ಮೇಡಮ್ ಇದ್ದಾರಾ? ಇದ್ದಾರೆ. ತಾವು ಯಾರು ಗೊತ್ತಾಗ್ಲಿಲ್ಲ. ನಾನು ರಘುರಾಮ್ ಸರ್. ರಘುರಾಮ್? ನಮ್ಮ ರೋಹಿಣಿ ಹಸ್ಬೆಂಡ್. ಹೌದು ಸರ್. ಬನ್ನಿ ಬನ್ನಿ. ಅನೋ ಬನ್ನಿ. ಅನೋ, ರಘುರಾಮ್ ಬಂದಿದ್ದಾರೆ ನೋಡು. ನಮಸ್ತೆ ಮೇಡಮ್. ಬನ್ನಿ ರಘು, ಬನ್ನಿ. ಕೂತ್ಕೊಳ್ಳಿ. ಕಾಫಿ ಟೀ? ಅಯ್ಯೋ ಏನು ಬೇಡಿ ಮೇಡಮ್. ಪರವಾಗಿಲ್ಲ, ಮೊದಲನೇ ಸರಿ ನಮ್ಮ ಮನೆಗೆ ಬಂದಿದ್ದೀರಾ. ಜಯ ಏನಮ್ಮರೆ? ಕಾಫಿ ಮಾಡು. ಸರಿ ಅಮ್ಮರೆ. ಹೇಳಿ ರಘು, ಏನು ಸಮಾಚಾರ? ಸಮಾಚಾರ ಏನು ಅಂತ ನಿಮಗೆ ಗೊತ್ತಿರ್ಬೋದು ಮೇಡಮ್, ಪೇಪರ್ ತುಂಬ ಬಂದಿದೆಯಲ್ಲ. ವೆರಿ ಅನ್ಫಾರ್ಚುನೇಟ್, ಹೀಗಾಗಬಾರ್ದಾಗಿತ್ತು. ಆದರೆ ಈ ವಿಷಯನ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಿ ಈ ಮಟ್ಟಕ್ಕೆ ಹೋಗ್ತಿರೋ ಹಾಗೆ ನೋಡ್ಕೋಬೋದಾಗಿತ್ತು ಅಲ್ವಾ ರಘು? ನಾನಾಗಿ ಈ ಮಟ್ಟಕ್ಕೆ ಬರೋದಕ್ಕೆ ಮಾಡಲಿಲ್ಲ. ರೋಹಿಣಿ ಅಣ್ಣ ಬೇಕು ಅಂತ ನನ್ನನ್ನು ತುಳಿಯೋದಕ್ಕೆ ಹೀಗೆ ಮಾಡಿದ್ದಾನೆ. ಅದರಿಂದ ಅವ್ರಿಗೇನ್ ಲಾಭ? ಯಾರಾದರೂ ತಮ್ಮ ತಂಗಿ ಬಾಳಿ ತಾವೇ ಕೊಳ್ಳಿ ಇರ್ತಾರ. ನೀವೇನೋ ಅವ್ರ ಮನೆ ಹತ್ರ ಹೋಗಿದ್ರಂತೆ, ಗಲಾಟೆ ಮಾಡಿದ್ರಂತೆ, ಬೆದರಿಕೆನೂ ಹಾಕಿದ್ರಂತೆ. ಹೀಗೆ ಮಾಡಿದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ? ಮೇಡಮ್, ನೀವು ಅವ್ರ ಕೋಪಗಳ ಬಗ್ಗೆ ಮಾತಾಡ್ತಿದ್ದೀರಲ್ಲ, ನನ್ನ ಬಗ್ಗೆ ಯೋಚನೆ ಮಾಡಿದ್ದೀರಾ? ಏನಪ್ಪ ನಿಮ್ಮ ಕಷ್ಟ? ಅಲ್ಲ, ನಾನು ಏನು ಮಾಡಿದ್ದೀನಿ ಅಂತ ಈ ಕಷ್ಟ ಅನುಭವಿಸ್ಬೇಕು ಹೇಳಿ? ಆಫೀಸ್ನಲ್ಲಿ ದೊಡ್ಡ ಇಶ್ಯೂ ಆಗಿದೆ. ಎಲ್ಲರೂ ಎಲ್ಲ ಕಡೆ ನನ್ನನ್ನು ನೋಡೋ ದೃಷ್ಟಿನೇ ಬದಲಾಗಿದೆ ಮೇಡಮ್. ಈಗ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಮೇಡಮ್, ರೋಹಿಣಿ ಹತ್ರ ಸ್ವಲ್ಪ ಮಾತಾಡಿ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದಕ್ಕೆ ಹೇಳಿ ಪ್ಲೀಸ್.
ಅದನ್ನ ನೀವು ನೀವೇ ಕೂತ್ಕೊಂಡು ಮಾತಾಡ್ಕೊಂಡು ಸೆಟಲ್ ಮಾಡ್ಕೋಬೇಕು. ರೋಗ ಎಷ್ಟೇ ಆದ್ರೂ ನನ್ನ ಪರೋಗ್ರಾಳು ನೀವು ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡೋದಕ್ಕೆ ರೋಹಿಣಿ ರೆಡಿ ಇಲ್ಲ ಮೇಡಮ್. ಅವಳು ಬರಲ್ಲ. ಅವಳ ಅಣ್ಣ ಹೇಳ್ಕೊಂಡಿದ್ದಾನೆ ಏನೇ ಮಾತಾಡೋದಾದ್ರೂ ಅವನ ಮೂಲಕನೇ ಮಾತಾಡ್ಬೇಕಂತ. ನನಗೂ ಕಾಫಿ ತಂದ್ಯಮ್ಮ. ಅವ್ರಿನ್ನೂ ಯಾವ ಮಾತಕ್ಕೂ ರೆಡಿ ಇಲ್ಲ ಮೇಡಮ್. ಏನು ಹೇಳಕ್ಕೋದ್ರು ಕೋರ್ಟಲ್ಲಿ ಹೇಳಿ ಅಂತಾರೆ. ಕೋರ್ಟು ಕಟ್ಕಟೆ ಹತ್ತಿದ್ರೆ ಕೇಸ್ ಡಿಸೈಡ್ ಆಗೋದು ಯಾವ ಕಾಲ ಆಗುತ್ತೋ ಏನು. ಅಷ್ಟರಲ್ಲಿ ನನ್ನ ಕೆಲಸ, ನನ್ನ ಪ್ರಾಜೆಕ್ಟು, ನನಗೆ ಅಮೇರಿಕಕ್ಕೆ ಹೋಗೋ ಕನಸು ಎಲ್ಲ ನಿಂತು ಹೋಗುತ್ತೆ ಮೇಡಮ್. ಎಕ್ಸ್ಕ್ಯೂಸ್ ಮೀ, ಇದು ನನಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಆದರೂ ಕುತೂಹಲ ಕೇಳ್ತಾ ಇದ್ದೀನಿ. ನೀವು ಈ ಕೇಸನ್ನ ವಾಪಸ್ ತಗೋಬೇಕು ಅಂತ ಇರೋದು ನಿಮ್ಮ ಕೆಲಸ ಮತ್ತೆ ಅಮೆರಿಕಾ ಪ್ರವಾಸದ ದೃಷ್ಟಿಯಿಂದ ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು ಅಂತ ಅಲ್ಲ ಅಲ್ವಾ ಸರ್? ಅದು ನಾನು ಅಮೆರಿಕಕ್ಕೆ ಹೋಗೋದ್ರಿಂದ ನನ್ನ ಹೆಂಡತಿಗೆ ಪ್ರೆಸ್ಟೇಜ್ ಅಲ್ವಾ ಸರ್? ನನಗೆ ಒಳ್ಳೆಯದಾದ್ರೆ ಅವ್ರಿಗೂ ಲಾಭನೇ ಅಲ್ವಾ? ಅಂದರೆ ನೀವು ಚೆನ್ನಾಗಿರಬೇಕು ಅಂದರೆ ನೀವು ಅಮೆರಿಕಾ ಪ್ರವಾಸ ಮಾಡಬೇಕು, ಇಲ್ಲ ಅಂದರೆ ಅದು ನಿಮ್ಮ ಸೋಲು ಅನ್ಕೊಂತೀರಾ ಸರ್? ನಿಮಗೆ ಕನಸುಗಳ ಬಗ್ಗೆ ನಿಲ್ಲಿದ್ಯೋ ಇಲ್ಲೋ ಗೊತ್ತಿದೆ, ಆದರೆ ನನಗೆ ಚಿಕ್ಕಂದಿನಿಂದ ಕಂಡ ಕನಸು ನನ್ನ ಕೆಲಸದಲ್ಲಿ ಟಾಪ್ ಪೊಸಿಷನ್ಗೆ ಬರಬೇಕು ಅಂತ. ಸರ್ ನಿಮಗೆ ಗೊತ್ತಿಲ್ಲ ಸರ್, ನನ್ನ ತಂದೆ ಕಷ್ಟದಲ್ಲಿ ಬೆಳೆದು ಬಂದವರು. ಹೊಟ್ಟೆ ಬಟ್ಟೆ ಕಟ್ಟಿ ನನ್ನನ್ನು ಸಾಕಿದ್ರು ಸರ್. ನನಗೊಂದು ತಂಗಿ, ಅವಳಿಗೆ ಕ್ಯಾನ್ಸರ್ ಆಗಿತ್ತು. ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗದೆ ಸತ್ವ. ನಮ್ಮ ಅಪ್ಪ ಅಮ್ಮ ಅವಳ ಬಗ್ಗೆ ಯಾವತ್ತೂ ಮಾತಾಡಿದವರೇ ಇಲ್ಲ. ಅವರ ದುಃಖನ ಮರೆಯೋದಕ್ಕೆ ಅವ್ರ ಎಲ್ಲ ಪ್ರೀತಿನ ನನ್ನ ಮೇಲೆ ದಾರಿ ಹಿಡಿದು ನನ್ನನ್ನು ಬೆಳೆಸೋದು. ನನ್ನ ಒಳ್ಳೆ ಎಜುಕೇಷನ್ಗೋಸ್ಕರ ಅವರು ಮಾಡದಿರೋ ತ್ಯಾಗನೇ ಇಲ್ಲ ಸರ್. ಅವಳು ಸ್ವಲ್ಪ ಅನುಸರಿಸ್ಕೊಂಡು ನನ್ನ ಜೊತೆ ಅಡ್ಜಸ್ಟ್ ಆಗಿದ್ದಿದ್ರೆ ಇವತ್ತು ನಾನು ಅಮೆರಿಕಾದಲ್ಲಿರ್ತಿದ್ದೆ ಸರ್. ಮಿಸ್ಟರ್ ರಘುರಾಮ್, ಇಡೀ ಪ್ರಕರಣದಲ್ಲಿ ರೋಹಿಣಿ ಮೇಲೆ ಅಪವಾದನೆ ಹೊರಿಸ್ತಿದ್ದೀರೋ ಹೊರತು ನಿಜವಾಗೂ ನೀವು ನಿರೀಕ್ಷೆ ಮಾಡಿದ್ದು ಅಸಾಧ್ಯವಾದದ್ದು ಅನ್ನೋದನ್ನ ನೀವು ಗಮನಿಸ್ತಾ ಇಲ್ಲ. ಎಲ್ಲಿ ಅಸಾಧ್ಯ ಮೇಡಮ್? ಸೂರ್ಯನಾರಾಯಣ ಅವರು ಶರಶ್ಚಂದ್ರನಿಗೆ ಸೀಟ್ ಕೊಡಿಸಿದ್ರಲ್ಲ, ಎಲ್ಲಿ ಅಸಾಧ್ಯ ಅಂತ ಹೇಳಿ. ರೋಹಿಣಿ ಸ್ವಲ್ಪ ಮನಸ್ಸು ಮಾಡಿದ್ರೆ ನನ್ನ ಮೂಲಕನೇ ಕೆಲಸ ಆಗ್ತಿತ್ತಲ್ಲ. ಒಂದು ಕ್ಷಣಕ್ಕಾದರೂ ನೀವು ಈ ಥರ ಅಡ್ಡದಾರಿ ಹಿಡಿದು ಕೆಲಸ ಮಾಡಿಸ್ಕೊಳ್ಳೋದು ತಪ್ಪು ಅಂತ ನಿಮ್ಗೆ ಅನಿಸ್ತಿಲ್ವಾ? ಯಾಕೆ ಅನ್ನಿಸ್ಬೇಕು ಹೇಳಿ? ಸೂರ್ಯನಾರಾಯಣ ಅವ್ರಿಗೆ ತಪ್ಪನಿಸ್ಲಿಲ್ಲ, ಕೆಲಸ ಕೊಡಿಸಿದ್ದನ್ನ ಕೊಲಿಗೆ ಅದು ತಪ್ಪನಿಸ್ಲಿಲ್ಲ. ಅವ್ರ ಒತ್ತಾಯಕ್ಕೆ ನೀವು ಸೀಟ್ ಕೊಟ್ರಲ್ಲ, ಅದನ್ನು ತಪ್ಪು ಅಂತ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಅಂಥದ್ರಲ್ಲಿ ಅದನ್ನು ನಾನು ಯಾಕೆ ತಪ್ಪು ಅಂದ್ಕೊಳ್ಳಿ? ಅದಕ್ಕೆ ನೀವು ಅವಳ ಹತ್ರ ಮಾತಾಡಿ ಅವಳು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ರಘು, ಒಂದು ಮಾತು ಹೇಳ್ತೀನಿ ಕೇಳಿ, ಎಲ್ಲಿವರೆಗೂ ನೀವು ಅದನ್ನು ತಪ್ಪು ಅಂತ ಒಪ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಿಮ್ಮಿಬ್ಬರ ದೃಷ್ಟಿ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಜಾಡ್ನಲ್ಲಿ ಯೋಚನೆ ಮಾಡಿದ್ರೆ ಬೇರೆ ಜಾಡ್ ಕಾಣೋದೇ ಇಲ್ಲ, ಬೇರೆ ಬೇರೆ ತರ ಯೋಚನೆ ಮಾಡಿದ್ರೆ ಬೇರೆ ಬೇರೆ ದಾರಿಗಳು ಕಾಣುತ್ತೆ. ಆದ್ರೆ ಯಾವಾಗ್ಲೂ ನಮ್ಮ ಸ್ವಾರ್ಥ ದೃಷ್ಟಿಯಲ್ಲಿ ಮಾತ್ರ ನೋಡಿದ್ರೆ ಹೊಳೆಯೋ ದಾರಿಗೂ ಒಂದು ಮಿತಿ ಇರುತ್ತೆ ಅಲ್ಲ ಮೇಡಮ್? ನನಗೆ ಅರ್ಥ ಆಗ್ಲಿಲ್ಲ. ಹೋಗ್ಲಿ ಬಿದ್ದೀರಪ್ಪ, ನಾನು ರೋಹಿಣಿ ಹತ್ರ ಮಾತಾಡ್ತೀನಿ. ಈಗಾಗ್ಲೇ ಒಂದ್ಸರಿ ಅವಳ ಹತ್ರ ಮಾತಾಡಿದ್ದೀನಿ, ಆದ್ರೆ ಅವಳು ತನ್ನ ನಿರ್ಧಾರನೇ ಗಟ್ಟಿ ಅಂತ ಹೇಳಿದಳು. ನೋಡೋಣ, ನೀವು ಬಂದು ಹೋದ್ರಿ ಅಂತ ಹೇಳಿದ್ಮೇಲಾದ್ರೂ ಅವಳು ಕಂಪ್ಲೇಂಟ್ನ ವಾಪಸ್ ತೆಗೆದುಕೊಳ್ಳುತ್ತೆ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು. ಇಷ್ಟು ಆಶೀರ್ವಾದ ಕೊಟ್ರಲ್ಲ, ನನಗಷ್ಟು ಸಾಕು. ಮತ್ತೆ ನಾಳೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ಸಮಾಧಾನದ ಉತ್ತರ ಕೊಡ್ತೀರಿ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಬರ್ತೀನಿ ಮೇಡಮ್, ಬರ್ತೀನಿ ಸರ್. ನೀನು ರಘು ಬಗ್ಗೆ ತುಂಬ ಹಾರ್ಶ್ ಆಗಿ ಮಾತಾಡಿದೆ ಅನ್ಸುತ್ತೆ. ಕೆಲವೊಂದ್ಸಾರಿ ವಾಸ್ತವತೆಯೂ ಹಾರ್ಶ್ ಅನ್ಸುತ್ತೆ.